ನಮಸ್ಕಾರ ಬಂಧುಗಳೇ, ಈಗಾಗಲೇ ನಾಳೆ ನನ್ನ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಈ ಬಾರಿಗೆ ನಾವು ಎಂಥ ದೊಡ್ಡ ವಿಜೃಂಭಣೆಯಿಂದ ಏನು ಮಾಡ್ಕೊಳ್ಳೋಕ್ಕಾಗತ್ತಿಲ್ಲ. ಯಾಕಂದ್ರೆ ಸಹಜವಾಗಿ ಈ ವರ್ಷ ಬರ ಇರೋದ್ರಿಂದ, ಜೊತೆಗೆ ರೈತರೆಲ್ಲ ಕಷ್ಟದಲ್ಲಿ ಇರೋದ್ರಿಂದ ನಾ ಕೂಡ ಭಾಳ ಸರಳವಾಗಿ ಆಚರಣೆ ಮಾಡುವಂಥದ್ದನ್ನು ನಾ ಮಾಡ್ಕೊತೀನಿ. ಯಾಕಂದರೆ ಇವತ್ತು ನನ್ನ ಕ್ಷೇತ್ರ ಜನ ಹಾಗೂ ನನ್ನ ಅಭಿಮಾನಿಗಳು ನಾನು ಈ ಸಲ ಯಾವುದು ಸ್ಟೇಜ್ ಕಾರ್ಯಕ್ರಮ ಸರಿಯಕ್ಕೆ ಬೇಡ ಅಂತಂದರು. ಇವತ್ತು ಅವರೆಲ್ಲರೂ ಸೇರಿ ಅಂದರೆ ಒಂದು ಸ್ಟೇಜ್ ಹಾಕಿದ್ದಾರೆ. ಬಟ್ ನಾ ಕೂಡ ಸರಳವಾಗಿ ಆಚರಣೆ ಮಾಡ್ತೀವಿ. ನಾಳೆ ಸಾಯಂಕಾಲ 4 ಗಂಟೆಗೆ ಎಲ್ಲರೂ ಜಸ್ಟ್ ನಾವು ಎಲ್ಲ ವಿಶ್ ಮಾಡೋದು, ಜೊತೆಗೆ ಎಲ್ಲರೂ ಊಟ ಮಾಡಬೇಕಂತ ವ್ಯವಸ್ಥೆ ಮಾತ್ರ ಮಾಡಿದ್ದೀವಿ. ತಾವೆಲ್ಲರೂ ಅದರಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿ ತಮ್ಮೆಲ್ಲರಿಗೂ ನಾನು ವಿನಂತಿ. ಸರ್, ಕೊನೆಯದಾಗಿ ಒಂದು ಪ್ರಶ್ನೆ. ಕಿತ್ತೂರಿನಲ್ಲಿ 2ನೇ ಬಾರಿಗೆ ಹುಟ್ಟುಹಬ್ಬನ ಆಚರಿಸ್ಕೊಳ್ತೀವಿ. ಇದು ಕೂಡ ಕಿತ್ತೂರಿನಾಡಿ ಜನರಾಗಿರ್ಬೋದು, ತಮ್ಮ ಕ್ಷೇತ್ರದ ಜನರಾಗಿರ್ಕೊಡಿ, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಸಹಜವಾಗಿ ನಮಗೂ ನೋವು ಆಗುತ್ತೆ. ನನ್ನ ಕ್ಷೇತ್ರದಲ್ಲಿ ಆಚರಣೆ ಆಗಿದ್ದರೆ ಇದು ಭಾಳ ದೊಡ್ಡ ಆಚರಣೆ ಆಗಿತ್ತು. ಬಟ್ ಇವತ್ತು ನಾವು ಜಿಲ್ಲೆಯಲ್ಲಿ ನನಗೆ ಅವಕಾಶ ಹೊರತು ಆಗಿದ್ದರಿಂದ ಮತ್ತು ನಮ್ಮ ಜನ ಬಂದು ಮತ್ತು ಇಲ್ಲೇ ಕಿತ್ತೂರಲ್ಲೇ ಈಗಾಗಲೇ ಅವರೆಲ್ಲ ಕೂಡ ಮಾಡ್ತಾಯಿದ್ದಾರೆ. ಸುಮಾರು 8 ಜನ ಕೊಡ್ಬೋದು ಸರ್ ನಾಳೆ? ನಾಳೆ ಒಂದು 20-25 ಸಾವಿರ ಜನ ಕೊಡ್ಬೋದು. ಯಾಕಂದರೆ ನಾವು ಯಾರನ್ನೂ ಇದರಿಂದ ಕರೆದಿಲ್ಲ. ಬಟ್ 20-25 ಸಾವಿರ ಜನ ಇದ್ದೇ ಇರ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಇದರಲ್ಲಿ ಬರ್ತಾರೆ, ಬಂದವ್ರು ಅಟ್ಲೀಸ್ಟ್ ವಿಶ್ ಮಾಡೋಕ್ಕೆ ಒಂದು ಸ್ಟೇಜ್ ಇರಲಿ ಅನ್ನುವಂಥ ಮಾತನ್ನು ಅವರೆಲ್ಲರ ಅಭಿಪ್ರಾಯ ಇತ್ತು. ಹಂಗಾಗಿ ಒಂದು ಸ್ಟೇಜ್ ಹಾಕಿದ್ದೀವಿ. ನಾವು ಯಾರೂ ಗೆಸ್ಟ್ಗಳನ್ನು ಕರೆದಿಲ್ಲ, ಬರೀ ಸ್ವಾಮೀಜಿಗಳನ್ನು ಕರೆದೀವಿ. ನಮ್ಮ ಈ ಭಾಗದ ಎಲ್ಲ ಸ್ವಾಮೀಜಿಗಳನ್ನು ಕರೆದೀವಿ. ಹಂಗಾಗಿ ಬರೀ ಸ್ವಾಮೀಜಿಗಳು ಇರ್ತಾರೆ ಅಷ್ಟೇ ಮಾತ್ರ. ನಮ್ಮ ಭಾಗದ ಮುಖಂಡರುಗಳು ಇರ್ತಾರೆ, ಉಳಿದ ಸ್ಟೇಟ್ ಲೀಡರ್ಗಳಾಗಲಿ ಯಾರನ್ನು ನಾವು ಕರೆದಿಲ್ಲ. ಸಣ್ಣ ಕಾರ್ಯಕ್ರಮ ಮಾಡಬೇಕು ಅಷ್ಟೇ. ಜನ್ಮದಿನದ ಇದು ನಿಮಿತ್ತವಾಗಿ ಇವ ಸಾಮಾಜಿಕ ಕಾರ್ಯಗಳನ್ನು ಏನು ಈಗಾಗಲೇ ನನ್ನ ಕ್ಷೇತ್ರದಲ್ಲಿ ಊರೆಲ್ಲ ಕಡೆನೂ ಒಂದು 12-13 ಹೆಲ್ತ್ ಕ್ಯಾಂಪ್ಗಳನ್ನು ಮಾಡಕತ್ತಾರೆ. ಜೊತೆಗೆ ಶಾಲೆಯ ಮಕ್ಕಳಿಗೆಲ್ಲ ಪಠ್ಯಪುಸ್ತಕಗಳನ್ನು ಹಂಚಕತ್ತಾರೆ. ಆಮೇಲೆ ಸಹಜವಾಗಿ ವರ್ಷದಂತೆ ರಕ್ತದಾನ ಶಿಬಿರ ಅಂತೂ ಈಗಾಗಲೇ ನಮ್ಮ ಒಬ್ಬ ಯುವ ಮಿತ್ರ ಬಸವರಾಜ್ ಜಾಧವ್ ಅಂತೇಳಿ ಅವ ನನ್ನೊಂದು ಅಭಿಮಾನಿ ಬಳಗ ಮಾಡಿಕೊಂಡ್ರೆ, ಅದರಿಂದ ಈ ವರ್ಷ 18ನೇ ವರ್ಷ ಅವನು ಸತತವಾಗಿ ಬ್ಲಡ್ ಕ್ಯಾಂಪ್ಗಳನ್ನು ಮಾಡ್ತಿರ್ತಾನೆ. 100+ ಮಂದಿ ಎವ್ರಿ ಇಯರ್ 100, 100, 200, 300 ಒಂದೊಂದು ವರ್ಷ 400 ಚಿಲ್ಲರ ಅಷ್ಟಷ್ಟು ಮಂದಿನೂ ಬ್ಲಡ್ ಡೊನೇಟ್ ಮಾಡಿರ್ತಾರೆ. ಎವ್ರಿ ಇಯರ್ ಮಾಡಿರ್ತಾರೆ. ಅದು ಬ್ಲಡ್ ಡೊನೇಷನ್ ಕ್ಯಾಂಪ್ ಕೂಡ ನಮ್ಮ ಬಸವರಾಜ್ ಜಾಧವ್ ಅವ್ರು ಮಾಡ್ತಾಯಿರ್ತಾರೆ. ಆ ಕಾರ್ಯಕ್ರಮ ಕೂಡ ಆಮೇಲೆ ಅನ್ನದಾನ ಶಿಬಿರಗಳನ್ನು ಸಾಕಷ್ಟು ಕಡೆ ನಮ್ಮೆಲ್ಲ ವಾರ್ಡ್ನಲ್ಲಿ ಮಾಡಿರ್ತಾರೆ. ಓಕೆ ಸರ್, ಥ್ಯಾಂಕ್ಸ್. ಓಕೆ ಸರ್.